ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈಗಾಗಲೇ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಖಂಡಿತ ನಿಮಗೆ ಗೊತ್ತಿರುತ್ತೆ ಈಗ ಯಾವ ಸೀಟು ನಿಮಗೆ ಉಳ್ಕೊಳ್ಳುತ್ತೆ ಅಂತ ಸ್ವಲ್ಪ ಚೇಂಜ್ ಆದರೂ ಆಗ್ಬೋದು ಯಾಕೆಂದರೆ ಒಂದಷ್ಟು ಮಿಸ್ಟೇಕ್ಸ್ ಆಗಿದೆ ಅಂತ ಒಂದಷ್ಟು ಕ್ಯಾಂಡಿಡೇಟ್ಸು ವಿತ್ ಕರೆಕ್ಟಾಗಿರೋ ಪ್ರೂಫ್ ಸಮೇತ ಕೀಗ ಹೋಗಿದ್ದಾರೆ ನನಗೂ ಒಂದಷ್ಟು ಜನ ಕಾಲ್ ಮಾಡಿದರು ಒಂದಷ್ಟು ಮಿಸ್ಟೇಕ್ಸ್ ಆಗಿರಬಹುದು ಆ ಮಿಸ್ಟೇಕ್ಸಿಂದ ಸ್ವಲ್ಪ ಚೇಂಜ್ ಆದರೂ ಆಗಬಹುದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಏನು ಚೇಂಜ್ ಆಗೋದಿಲ್ಲ ಹಾಗೆ ಎಮ್ ಸಿ ಸಿಯಲ್ಲಿ ಸೀಟ್ ಸಿಕ್ಕೋರು ಇ ಎಸ್ ಸೀಟ್ ಏನಾದರೂ ತ್ಯಾಗ ಮಾಡಿದ್ರೆ ಎಮ್ ಬಿ ಬಿ ಎಸ್ ಸೀಟು ಸೊ ಸ್ವಲ್ಪ ಮೆಡಿಕಲಲ್ಲೂ ಚೇಂಜ್ ಆಗುತ್ತೆ ಮೆಡಿಕಲಲ್ಲಿ ಚೇಂಜ್ ಆಯ್ತಾದರೆ ಇಂಜಿನಿಯರಿಂಗಲ್ಲೂ ಸ್ವಲ್ಪ ಚೇಂಜ್ ಇದ್ದೇ ಇರುತ್ತೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗೆಲ್ಲ ಈಗ ಏನು ಪ್ರೊವಿಷ್ನಲ್ ಪ್ರೊವಿಷ್ನಲ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯೋ ರಿಯಲ್ ಅಲಾಟ್ಮೆಂಟಲ್ಲೂ ಅದೇ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈಗ ಸೆಕೆಂಡ್ ರೌಂಡು ಬರುತ್ತೆ ಇನ್ನು ನಾಳೆ ನಾಡಿದ್ದರಲ್ಲಿ ರಿಸಲ್ಟ್ ಬರುತ್ತೆ ಅಂದ್ಕೊಳ್ಳಿ ತುಂಬ ಜನಕ್ಕೆ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದೀರಾ ತುಂಬ ದಿನದ ಮನೆಯಲ್ಲೇ ಕೂತಿದ್ದೀನಿ ಅರ್ಜೆಂಟಾಗಿ ಹೋಗಬೇಕು ಅಂತ ಸೊ ಚೆಕ್ ಯುವರ್ ಪ್ರಯಾರಿಟಿ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ಲ ಅನ್ನೋದು ಪ್ರಯಾರಿಟಿನ ಇಲ್ಲ ನಿಮಗೆ ಇನ್ನೊಂದು ಬೆಟರ್ ಆಪ್ಷನ್ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಗೋ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೀವು ನಾಲ್ಕು ವರ್ಷ ಎಜುಕೇಷನ್ನು ಮುಂದೆ ನಲವತ್ತು ವರ್ಷ ನಿಮ್ಮ ಪ್ರೊಫೆಷನ್ ಬಗ್ಗೆ ಯೋಚನೆ ಮಾಡಬೇಕಾ ಇಲ್ಲ ನಾಲ್ಕು ದಿನ ಎಕ್ಸ್ಟ್ರಾ ಮನೆಯಲ್ಲಿ ಕೂತ್ಕೋತೀನಿ ಅಂತ ಏನಾದರೂ ಬೇಜಾರು ಮಾಡ್ಕೋಬೇಕಾ ಮನೆಯಲ್ಲಿ ಕುತ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಏನಲ್ಲ ಏನಾದರೂ ಒಂದು ಮಾಡಿ ಆನ್ಲೈನ್ ಕೋರ್ಸ್ ತೊಗೊಳ್ಳಿ ಆನ್ಲೈನ್ನಲ್ಲಿ ಏನಾದರೂ ಒಂದು ಕಲ್ತ್ಕೊಳ್ಳಿ ತುಂಬ ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ ಇದೆ ಆನ್ಲೈನ್ ಕೋರ್ಸಸ್ ತುಂಬ ಇವೆ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಅಂತಿದೆ ಮೂಕ್ ಕೋರ್ಸಸ್ ಅಂತ ಎನ್ ಪಿ ಟಿ ಎಲ್ ಅಂತಿದೆ ಸೊ ಎಮ್ ಅಂತಿದೆ ಕೋರ್ಸೆರ ಅಂತಿದೆ ಏನಾದರೂ ಮಾಡಿ ಮುಂದೆ ಈ ಪ್ರಾಜೆಕ್ಟ್ಸ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಸೊ ಸೊ ಸುಮ್ಮನೆ ಟೈಮ್ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಬೋರ್ ಆಗೇ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಇನ್ನೂ ಒಂದಷ್ಟು ಕನ್ಸ್ಟೆಂಟ್ಸ್ ಇದೆ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ಇಂಡಕ್ಷನ್ ಪ್ರೋಗ್ರಾಮ್ ನಡೀತಿದೆ ಹಾಸ್ಟೆಲ್ ಸಿಗಲ್ಲ ಅಂತ ಸೊ ಆ ಥರದ್ದು ಏನಾದರೂ ಕನ್ಸ್ಟೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ಯು ಕೆನ್ ಜಾಯಿನ್ ಬಟ್ ಆಲ್ವೇಸ್ ಐ ಸಜೆಸ್ಟ್ ಟು ವೇಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾಕೆ ಅಂದರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಜನ ಬೇರೆ ಬೇರೆ ನಿರ್ಧಾರ ತೊಗೋತಾರೆ ಹಾಗಾಗಿ ಒಂದಷ್ಟು ಒಳ್ಳೆ ಕಾಲೇಜಲ್ಲಿ ಒಳ್ಳೆಯ ಸೀಟ್ಸು ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಏನಾದರೂ ರ್ಯಾಂಕ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಬಂದಿದೆ ಅಂದರೆ ಒಂದಷ್ಟು ಆವರೇಜ್ ಬಿಲೋ ಆ್ಯಾವ್ರೇಜ್ ಕಾಲೇಜಸ್ ಅಲ್ಲಿ ತುಂಬ ಸೀಟ್ಸ್ ಸರಂಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಸೆಕೆಂಡ್ ರೌಂಡ್ ಆದಮೇಲೆ ಕೆ ಎಗೆ ಸೊ ಹಾಗಾಗಿ ಯು ಕೆನ್ ಹೋಪ್ ಫಾರ್ ದ ಬೆಸ್ಟ್ ಇಲ್ಲ ಆಗೋದಿಲ್ಲ ಸರ್ ನಾನು ಅರ್ಜೆಂಟಾಗಿ ಸೇರಿಕೊಡ್ಲೇಬೇಕು ಅಂತ ಏನಾದರೂ ಇದ್ದರೆ ಖಂಡಿತ ಧಾರಾಳವಾಗಿ ಹೋಗಿ ನೀವು ಸೆಕೆಂಡ್ ರೌಂಡ್ ಆದ ತಕ್ಷಣ ಈಗ ರಿಯಲ್ ಅಲಾಟ್ಮೆಂಟ್ ಆದ ತಕ್ಷಣ ಕಾಲೇಜ್ಗೆ ಸೇರ್ಕೋಬಹುದು ಇಫ್ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ನೋಡೋಣ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಏನಿದೆ ಅಂತ ಸೆಕೆಂಡ್ ಒಂದು ಎರಡು ದಿನ ಆದ ತಕ್ಷಣ ರಿಸಲ್ಟ್ ಬರುತ್ತೆ ಸೊ ಆಮೇಲೆ ಏನು ಮಾಡಬೇಕು ನಿಮಗೆ ಚಾಯ್ಸಸ್ ಇರುತ್ತಾ ಇಲ್ವಾ ಯಾಕೆಂದರೆ ತುಂಬ ಜನಕ್ಕೆ ಈ ಇನ್ಫಾರ್ಮೇಷನ್ ಎಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದೀರಾ ನೀವು ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ಒಂದಷ್ಟು ಜನಕ್ಕೆ ಇನ್ನೂ ಏನೇನೋ ಡೌಟ್ಸ್ ಇದೆ ಯಾಕೆಂದರೆ ಅವ್ರು ನೀಟ್ ಕೌನ್ಸಿಲಿಂಗು ಕೆ ಸಿ ಇ ಟಿ ಕೌನ್ಸಿಲಿಂಗ್ ಎರಡು ಮಿಕ್ಸ್ ಮಾಡಿ ವೀಡಿಯೋಸ್ ನೋಡಿರಬಹುದು ಅನ್ಸುತ್ತೆ ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಆದಮೇಲೆ ಯು ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಚಾಯ್ಸಸ್ ಚಾಯ್ಸ್ ಒನ್ ಟು ತ್ರೀ ಫೋರ್ ನಿಮ್ಗೆ ಖಂಡಿತ ಇರುತ್ತೆ ನಿಮ್ಗೆ ಇಷ್ಟ ಅಂದ್ರೆ ಚಾಯ್ಸ್ ಫೋರ್ ಕೊಟ್ಟು ಎಕ್ಸಿಟ್ ಆಗಬಹುದು ನಿಮ್ಗೆ ಈ ಸೀಟ್ ಇಷ್ಟ ಅಂದ್ರೆ ಚಾಯ್ಸ್ ತ್ರೀ ಕೊಟ್ಟು ಸೀಟ್ನ ಸರೆಂಡರ್ ಮಾಡಬಹುದು ಇಲ್ಲ ಹೋಲ್ಡ್ ಮಾಡಿಕೊಂಡು ನಾನು ಮುಂದಿನ ರೌಂಡ್ಗೆ ಹೋಗ್ತೀನಿ ಅಂದರೆ ಚಾಯ್ಸ್ ಟೂ ಕೊಡ್ಬೋದು ಇಲ್ಲ ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸೀಟ್ ನನ್ನ ಪ್ರಯಾರಿಟಿ ಒಂದೇ ಕೊಟ್ಟಿದ್ದಾರೆ ಪ್ರಯಾರಿಟಿ ಒಂದೇ ಸಿಕ್ಕಿದೆ ನನ್ನ ಡ್ರೀಮ್ ಕಾಲೇಜ್ ಇದು ಇದಕ್ಕಿಂತ ಬೆಟರ್ ಕಾಲೇಜ್ ನನಗೆ ಸಿಗಲ್ಲ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ಚಾಯ್ಸ್ ಒಂದು ಕೊಟ್ಟು ಫೀಸ್ ಕಟ್ಟಿ ಮುಂದೆ ಅಡ್ಮಿಷನ್ ಆಗಿ ಕಾಲೇಜ್ಗೆ ಹೋಗಬಹುದು ನಿಮಗೆ ಯಾವುದೂ ಕಾಲೇಜ್ ಅಲಾಟ್ ಆಗಿಲ್ಲ ಸೆಕೆಂಡ್ ಅಲ್ಲಿ ಇದ್ದರೆ ನೀವು ಯಾವುದೂ ಚಾಯ್ಸ್ ಕೊಡೋ ಅಗತ್ಯ ಇಲ್ಲ ನಿಮಗೆ ಸೀಟ್ ಅಲಾಟ್ ಆಗಿದೆ ಈಗ ನೀವು ಆಪ್ಷನ್ ಚ ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಚೆಲ್ಲನ್ನು ಫೀಸು ಕಟ್ಟಲ್ಲ ಕಾಲೇಜ್ಗೂ ರಿಪೋರ್ಟ್ ಆಗೋದಿಲ್ಲ ಇಲ್ಲ ಚಾಯ್ಸ್ ಎಂಟ್ರಿನೇ ಮಾಡೋದಿಲ್ಲ ಅಂದ್ಕೊಳ್ಳಿ ನೀವು ಚಾಯ್ಸೇ ಎಂಟ್ರಿನೇ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಮುಂದಿನ ರೌಂಡ್ಗೆ ಕನ್ಸಿಡರ್ ಮಾಡಿದಿಲ್ಲ ಮಾಡೋದಿಲ್ಲ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ನೀಡ್ ನಾಟ್ ಎಕ್ಸರ್ಸೈಸ್ ಎನಿ ಚಾಯ್ಸ್ ಎಂಟ್ರಿ ವೇಟ್ ಫಾರ್ ಫರ್ದರ್ ರೌಂಡ್ ನಿಮ್ಗೇನಾದರೂ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಆಫ್ ದ ಫೋರ್ ಚಾಯ್ಸಸ್ ನಿಮ್ಮ ಸೀಟ್ ಅಲಾಟ್ ಆಗಿಬಿಟ್ಟಿರುತ್ತೆ ನೀವು ಕೆ ಎ ವೆಬ್ಸೈಟೇ ಓಪನ್ ಮಾಡಿರೋದಿಲ್ಲ ಲಾಂಗ್ ಟರ್ಮ್ ಕೋಚಿಂಗ್ ಕೊಟ್ಟೋಗಿರ್ತೀರ ಇಲ್ಲ ಇನ್ನೇನೋ ಇಲ್ಲ ನಿಮ್ಮ ಪರವಾಗಿ ಇನ್ಯಾರೋ ನಿಮ್ಮ ಕಸಿನ್ ನಿಮ್ಮ ಪೇರೆಂಟ್ಸೋ ಯಾರೋ ಮಾಡಿರ್ತಾರೆ ಅವ್ರು ನೋಡಲಿಕ್ಕೆ ಹೋಗೋದಿಲ್ಲ ಯಾವ ಸೀಟ್ ಅಲಾಟ್ ಆಗಿದೆ ಏನು ಅಂತ ಸೊ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಿದ್ದರೆ ಡೆಫಿನೆಟ್ಲಿ ಯಾವುದೋ ಒಂದು ಚಾಯ್ಸ್ ಕೊಡಲೇಬೇಕು ನೀವು ಎಕ್ಸಿಟ್ ಆಗಬೇಕಾದ್ರೂ ಚಾಯ್ಸ್ ಫೋರ್ ಕೊಡಬೇಕಾಗತ್ತೆ ಸೊ ವಿತಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಅಂಡ್ ಡೇಟ್ ಆ್ಯಂಡ್ ಟೈಮ್ ನೀವು ಯಾವುದಾದ್ರೂ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕು ನೀವೇನಾದರೂ ಯಾವುದೂ ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂದರೆ ಸಚ್ ಕ್ಯಾಂಡೆಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ನಿಮ್ಗೆ ಸೀಟ್ ಅಲರ್ಟ್ ಆಗಿರುತ್ತಲ್ಲ ಆ ಸೀಟು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ ಆಗಿ ವಿತೌಟ್ ಎನಿ ಫರ್ದರ್ ನೋಟಿಸ್ ಇನ್ ದಿಸ್ ರಿಗಾರ್ಡ್ ಆ್ಯಂಡ್ ಸಚ್ ಕ್ಯಾಂಡೆಟ್ ವಿಲ್ ನಾಟ್ ಬಿ ಅಲೋ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಎಲಿಜಿಬಲ್ ಆಗೋದಿಲ್ಲ ಸೊ ಚೆಕ್ ಮಾಡಿ ಏನಾದರೂ ಸೀಟ್ ಅಲಾಟ್ ಆಗಿದ್ರೆ ರಿಯಲ್ ಅಲಾಟ್ಮೆಂಟಲ್ಲಿ ನಿಮ್ಗೇನಾದ್ರು ಸೀಟ್ ಅಲರ್ಟ್ ಆಗಿದ್ರೆ ಖಂಡಿತ ನೀವು ಯಾವುದೋ ಒಂದು ಚಾಯ್ಸ್ ಅಂತೂ ಎಕ್ಸಿಕ್ಯೂಟ್ ಮಾಡಲೇಬೇಕು याय्स आलरे गु चायन चायू चायी चाय फोर सो so, चॉयस वन अम्बू खंड गुए यू आर वेरी ह्या वित् दीट यू विलोर्ट टू द कॉलेज अंड यूल अट इन द के य वेसैट दट यू है रिपोर्टेड टू द कॉलेज सो चॉन ऐम साटिसफ विट सीट अंड एम विलिंग टू रिपोर्ट टू द अलाटेड कॉलेज देर्ई शुड नाट भी कंसडर फर् फर्दर अलाटमेंट आफ सीट्स इन एनी सब सीक्वेंट रौं एनी कॉलेज आर डिसन ಸೊ ಮುಂದಿನ ಯಾವುದೇ ರೌಂಡ್ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಚಾಯ್ಸ್ ಒನ್ ಅಂದರೆ ನೀವು ಹೋಗಿ ಅಡ್ಮಿಟ್ ಆಗ್ತಿದ್ದೀರ ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲ್ಲನ್ ಐ ವಿಲ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ಇಮಿಡಿಯೇಟ್ಲಿ ಆಫ್ಟರ್ ವರ್ಡ್ಸ್ ಐ ವಿಲ್ ಲಾಗಿನ್ ಟು ಮೈ ಆಪ್ಷನ್ ಇಂಟ್ರಿ ಲಾಗಿನ್ ಆ್ಯಂಡ್ ಐ ವಿಲ್ ರಿಪೋರ್ಟ್ ಟು ಕೆ ಎ ದಟ್ ಐ ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಸೊ ಇದು ಪ್ರೊಸೀಜರ್ ಫೀಸ್ ಕಟ್ಟಬೇಕಾಗತ್ತೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಮತ್ತು ಮನೆಗೆ ಬಂದು ಕೆ ಎ ವೆಬ್ಸೈಟಲ್ಲಿ ನಿಮ್ಮ ಲಾಗಿನ್ ಡಿಯಿಂದ ರಿಪೋರ್ಟ್ ಆಗಿದ್ದೀನಿ ಕಾಲೇಜು ಅಂತ ಹೇಳಬೇಕಾಗತ್ತೆ

ಏನು ಚೇಂಜ್ ಆದರೆ ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲ್ಲನ್ ಫ್ರಮ್ ದ ಎ ವೆಬ್ಸೈಟ್ ಫಾರ್ ದ ಸೀಟ್ ಕನ್ಫರ್ಮ್ ಆರ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಅದಕ್ಕೆ ಇವರು ಬೋಲ್ಡ್ ಮಾಡಿಕೊಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ ನೀವು ಚಾಯ್ಸ್ ಕೊಟ್ಟು ಕೊಟ್ಟಾಗ ಫೀಸ್ ಕಟ್ಟಿರಲಿಲ್ಲ ಬಟ್ ರೌಂಡ್ ಟೂ ಅಲ್ಲಿ ಚಾಯ್ಸ್ ಟೂ ಕೊಟ್ಟರೆ ಯು ಶುಡ್ ಪೇ ದ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲ್ಲನ್ ಇಫ್ ಬೆಟರ್ ಆಪ್ಷನ್ ಗೆಟ್ಸ್ ಅಲಾಟೆಡ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮ್ಗೆ ಏನಾದರೂ ಈ ಕಾಲೇಜ್ನಿಂದ ಬೆಟರ್ ಕಾಲೇಜ್ ಏನಾದರೂ ಅಲಾಟ್ ಆದರೆ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ಈಗಂತೂ ದಯವಿಟ್ಟು ಹತ್ತು ಹತ್ತು ಸರಿ ಓದ್ಕೊಳ್ಳಿ ಯಾಕೆಂದ್ರೆ ತುಂಬ ಜನ ಕೇಳ್ತಿರ್ತೀರ ನಾನು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟೇ ಬೇಕಿತ್ತು ಅಂತ ಸೊ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ ನೀವು ಏನಾದರೂ ಅಪ್ಗ್ರೇಡ್ ಆದರೆ ನಿಮ್ಗೆ ಸಿಕ್ಕಂಥ ಸೀಟು ಬೇರೆಯವ್ರಿಗೆ ಅಲಾಟ್ ಆಗುತ್ತೆ ಒಬ್ಬೊಬ್ಬರಿಗೆ ಎರ್ಡೆರಡು ಸೀಟ್ಗೆ ಈ ಅವ್ರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಸೊ ನೀವು ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋದರೆ ಏನಾದರೂ ನಿಮ್ಗೆ ಬೆಟರ್ ಕ್ವಾಲಿಟಿ ಸಿಗ್ತದ್ರೆ ಈ ಸೀಟು ಬೇರೆಯವ್ರಿಗೆ ಹೋಗಿ ಹೋಗುತ್ತೆ ಅಕಸ್ಮಾತ್ ನೀವು ಏನು ಅಪ್ಗ್ರೇಡ್ ಆಗಲಿಲ್ಲ ಅಂದ್ಕೊಳ್ಳಿ ನೀವು ಹೋಲ್ಡ್ ಮಾಡಿ ಮಾಡಿಟ್ಕೊಂಡಂಥ ಸೀಟು ನಿಮ್ಮ ಕೈಯಲ್ಲೇ ಇರುತ್ತೆ ಆಲ್ರೆಡಿ ಫೀಸು ಕಟ್ಟಿದ್ದೀರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದರೆ ಆಯಿತು ಇಂಪ್ಲಿಕೇಶನ್ ಏನು ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇಂದ ಸಬ್ಸಿಕ್ವೆಂಟ್ ರೌಂಡ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಟು ಕೊಟ್ಟರೆ ಯಾವಾಗ ಬೈ ಮೇಕಿಂಗ್ ದ ಪೇಮೆಂಟ್ ಆ್ಯಂಡ್ ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್ ಅವೆವರ್ ಇಫ್ ಎ ಸೀಟ್ ಇನ್ ದ ಬೆಟರ್ ಸೀಟ್ ಇನ್ ದ ಬೆಟರ್ ಆಪ್ಷನ್ಸ್ ಗೆಟ್ಸ್ ಅಲಾಟೆಡ್ ದ ಕ್ಯಾಂಡಿಡೇಟ್ ಲೂಸಸ್ ಇಸ್ ಓಲ್ಡ್ ಸೀಟ್ ನಿಮ್ಗೆ ಏನೋ ಬೆಟರ್ ಸೀಟ್ ಸಿಕ್ತು ಅಂದರೆ ಹಳೆಯ ಸೀಟ್ ನೀವು ಕಳ್ಕೊತೀರಾ ದೇರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಸೀಟ್ಸ್ ಅದ ಇದೆ ಅಂತ ಯಾರೂ ನಿಮ್ಮನ್ನು ಕೇಳಲಿಕ್ಕೆ ಬರೋದಿಲ್ಲ ಹ್ಯಾಸ್ ಟು ಕಂಪಲ್ಸರಿ ಜಾಯಿನ್ ದ ಸೆಲೆಕ್ಟೆಡ್ ಕಾಲೇಜ್ ಅಲಾಟೆಡ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜು ಯಾವ ಬ್ರ್ಯಾಂಡ್ ಸಿಗುತ್ತೋ ನೀವು ಕಣ್ಮ್ ಮುಚ್ಕೊಂಡು ಹೋಗಿ ನೀವು ಅಡ್ಮಿಟ್ ಆಗಲೇಬೇಕು ಫಸ್ಟ್ ರೌಂಡಲ್ಲೂ ನಿಮ್ಗೆ ಏನೇನೋ ಚಾ ಚಾಯ್ಸ್ ಇತ್ತು ಸೆಕೆಂಡ್ ರೌಂಡಲ್ಲೂ ಚಾಯ್ಸ್ ಇದೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ವಿಥೌಟ್ ಎನಿ ರೀಸನ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಯು ಶುಡ್ ಗೆಟ್ ದ ಅಡ್ಮಿಷನ್ ಇನ್ ದ ಅಲಾಟೆಡ್ ಕಾಲೇಜ್ ಅನ್ನೋದು ನಿಮಗೆ ನೆನಪಿರಬೇಕು ನೆಕ್ಸ್ಟ್ ಚಾಯ್ಸ್ ತ್ರೀ ಒನ್ಸ್ ಎಗೇನ್ ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಬ್ರ್ಯಾಂಚ್ ಇಷ್ಟ ಇಲ್ಲ ಸೊ ಸರೆಂಡರ್ ದ ಸೀಟ್ ಫೀಸ್ ಕಟ್ಟೋ ಅಗತ್ಯ ಇಲ್ಲ

ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಫ್ರೆಶ್ ಆಪ್ಷನ್ ಎಂಟ್ರಿ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಈ ವರ್ಷ ಕೊಡಬಹುದು ಕೊಡೋದೇ ಇರಬಹುದು ಬಟ್ ಕೆ ಇ ಇತಿಹಾಸ ನೋಡಿದ್ರೆ ಕೊಟ್ಟಿರೋದೇ ಜಾಸ್ತಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಸರಿ ಕೊಡದೇನೂ ಇರಬಹುದು ಸೊ ಸದ್ಯಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಸದ್ಯಕ್ಕೆ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಟ್ ಯೂಶ್ವಲಿ ಅವರು ಕೊಟ್ಬಿಡ್ತಾರೆ ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಸೀಟ್ಸ್ ಅಲಾಟ್ ಆಗಿರೋದಿಲ್ಲ ಒಂದು ಎರಡು ಮೂರು ಕಾಲೇಜು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವರ ಕಟ್ ಅವರ ರ್ಯಾಂಕ್ ಎಲ್ಲೋ ಇರುತ್ತೆ ಕಟ್ ಆಫ್ ಎಲ್ಲೋ ಇರುತ್ತೆ ಹಾಗಾಗಿ ಸೀಟ್ಸ್ ಅಲಾಟ್ ಆಗಿರೋದಿಲ್ಲ ತುಂಬ ಜನ ಕೆಇಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡಿ ಬಿಡಿ ಅಂತ ಸೊ ಬಿಟ್ಟರು ಬಿಡಬಹುದು ಹೋಪ್ಸು ಚಾಯ್ಸ್ ಫೋರ್ ಆದರೆ ನಮಗೆ ಎ ಕೌನ್ಸಿಲಿಂಗೇ ಬೇಡ ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ದೀನಿ ಕಾಮಿಟ್ಕಿಯಲ್ಲಿ ಅಡ್ಮಿಟ್ ಆಗಿದ್ದೀನಿ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಹೋಗಿದ್ದೀನಿ ಬೇರೆ ಏನೇನೋ ರೀಸನ್ಸ್ ಇರುತ್ತೆ ಸೊ ದೇ ಆರ್ ಅಫಿಷಿಯಲಿ ಕ್ವಿಟ್ಟಿಂಗ್ ಕೆ ಎ ಕೌನ್ಸಿಲಿಂಗ್ ದಿಸ್ ಇಸ್ ಕರೆಕ್ಟಾಗಿ ಕ್ವಿಟ್ ಆಗಬೇಕು ಅಂದರೆ ಚಾಯ್ಸ್ ಫೋರ್ ಕೊಟ್ಟು ಹೊರಗಡೆ ಹೋಗಬೇಕು ಫಾರ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇಫೆಕ್ಟ್ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಆಫ್ ದ ಫೋರ್ ಚಾಯ್ಸಸ್ ಆಗಲೇ ಹೇಳಿದ್ರು ಮತ್ತೆ ಇನ್ನೂ ಬೋಲ್ಡಲ್ಲಿ ಕೊಟ್ಟಿದ್ದಾರೆ ಯಾಕೆಂದರೆ ಈ ಥರದ್ದು ಕಾಮನ್ ಮಿಸ್ಟೇಕು ಕಾಮನ್ ಆಗಿ ಎವ್ರಿ ಇಯರ್ ಮಾಡ್ತಿರ್ತಾರೆ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಯಿತು ಅಂದರೆ ನಾಲ್ಕು ಚಾಯ್ಸಲ್ಲಿ ಯಾವುದೋ ಒಂದು ಚಾಯ್ಸು ಲಾಸ್ಟ್ ಡೇಟ್ ಒಳಗಡೆ ನೀವು ಎಕ್ಸರ್ಸೈಸ್ ಮಾಡಲೇಬೇಕು ಇಲ್ಲಾಂದರೆ ನಿಮ್ಮ ಸೀಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮನ್ನು ಮುಂದಿನ ರೌಂಡ್ಗೆ ಸೆಕೆಂಡ್ ಎಕ್ಸೆಂಡ್ರಿ ರೌಂಡ್ಗೆ ಅಲೋ ಮಾಡೋದಿಲ್ಲ ನಿಮ್ಮ ಸೀಟೇ ಅಲಾಟ್ ಆಗಿಲ್ಲ ಅಂದ್ಕೊಳ್ಳಿ ಈಗ ಸೊ ಏನು ಚಾಯ್ಸ್ ಕೊಡೋ ಅಗತ್ಯ ಇಲ್ಲ ಯು ಆರ್ ಆಟೋಮೆಟಿಕಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ಟು ಚಾಯ್ಸ್ ಟು ಕ್ಯಾಂಡಿಡೇಟ್ಸ್ ಮತ್ತೆ ಹೇಳಿದ್ದೆ ಅವ್ರು ಹೇಳ್ತಿರ್ತಾರೆ ಆದರೂ ನಾವು ಇನ್ನೊಂದ್ಸರಿ ನೋಡ್ಕೊಂಬಿಡೋಣ ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ದ ಕ್ಯಾಂಡಿಡೇಟ್ಸ್ ಹೂ ಎಕ್ಸರ್ಸೈಸ್ ಚಾಯ್ಸ್ ಟು ಶುಡ್ ಕಂಪಲ್ಸರಿ ಪೇಸ್ ಅ ಫೀಸ್ ಫಾರ್ ದ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ನೀವೇನಾದರೂ ಚಾಯ್ಸ್ ಟು ಕೊಟ್ಟರಿ ಈಗ ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದಮೇಲೆ ಅಂದರೆ ಖಂಡಿತ ನೀವು ಫೀಸು ಕಟ್ಟಲೇಬೇಕು ಮೊದಲು ಹೇಳಿದ್ರು ಮತ್ತೆ ಮತ್ತೆ ಹೇಳ್ತಿದ್ದಾರೆ ಯಾಕೆಂದ್ರೆ ನಿಮ್ಗೆ ಯಾವುದೇ ತರದ ಡೌಟ್ ಬರಬಾರ್ದು ಅಂತ ಕ್ಯಾಂಡಿಡೇಟ್ಸ್ ಹು ಎಕ್ಸರ್ಸೈಸ್ ಚಾಯ್ಸ್ ಟು ಆರ್ ಪಾರ್ಟಿಸಿಪೇಟಿಂಗ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡ್ ಇನ್ ದ ಸೀಟ್ ಅಲಾಟೆಡ್ ಟು ದೆಮ್ ಇನ್ ದ ಸೆಕೆಂಡ್ ರೌಂಡ್ ನೀವು ಹೋಲ್ಡ್ ಮಾಡಿಟ್ಕೊಂಡಿದ್ದೀರಾ ನಿಮ್ಮ ಕೈಯಲ್ಲಿರುತ್ತೆ ಸೀಟು ಮತ್ತೆ ಅದೇ ಹೇಳ್ತಿದ್ದಾರೆ ಆದರೂ ಓದಬೇಡ ಇಫ್ ಹೈಯರ್ ಆರ್ಡರ್ ಆಪ್ಷನ್ಸ್ ಆರ್ ಅಲಾಟೆಡ್ ದಮ್ ದಮ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ದ ಸೀಟ್ ಅಲಾಟೆಡ್ ಡ್ಯೂರಿಂಗ್ ದ ಸೆಕೆಂಡ್ ರೌಂಡ್ ವಿಲ್ ಆಟೋಮೆಟಿಕಲಿ ಸ್ಟ್ಯಾಂಡ್ ಕ್ಯಾನ್ಸಲ್ ನಿಮ್ಗೆ ಏನಾದರೂ ಅಪ್ಗ್ರೇಡ್ ಆಯಿತು ಬೇರೆ ಚೆನ್ನಾಗಿರೋದು ಈ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ತು ನಿಮ್ಮ ಪ್ರಕಾರ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಚೆನ್ನಾಗಿರೋ ಕಾಲೇಜ್ ಸಿಕ್ತು ಅಂದರೆ ಈ ಸೀಟು ಪಾಪರ್ ಸೀಟ್ ಮ್ಯಾಟ್ರಿಕ್ಸ್ಗೆ ಹೋಗುತ್ತೆ ನಿಮ್ಮ ರ್ಯಾಂಕ್ ಆದಮೇಲೆ ಯಾರು ರ್ಯಾಂಕ್ ಇರುತ್ತೋ ಅವ್ರ ಆಪ್ಷನ್ ಎಂಟ್ರಿಯಲ್ಲೇನು ಮಾಡಿದರೆ ಅವ್ರಿಗೆ ಆ ಸೀಟ್ ಸಿಗುತ್ತೆ ನಿಮ್ಗೆ ಏನಾದರೂ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಈ ಸೀಟು ನಿಮ್ಮ ಹತ್ರನೇ ಇರುತ್ತೆ ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಏನು ಏನು ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ ನೂರ ಎಂಬತ್ತು ಆಪ್ಷನ್ ಎಂಟ್ರಿ ಮಾಡಿದ್ರಿ ನಿಮಗೆ ನೂರ ಇಪ್ಪತ್ ಮೂರನೇ ಕಾಲೇಜ್ ಸಿಕ್ಕಿತ್ತು ಸೊ ಒಂದರಿಂದ ನೂರ ಇಪ್ಪತ್ತೆರಡು ಕಾಲೇಜ್ಗಳು ಹೈಯರ್ ಆರ್ಡರ್ ಆಪ್ಷನ್ ಅಂತಾರೆ ನೂರ ಇಪ್ಪತ್ನಾಲ್ಕರಿಂದ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತೆ ನೂರ್ ಇಪ್ಪತ್ನಾಲ್ಕರಿಂದ ನೂರ ಇಂಬತ್ತು ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಡಿಲೀಟ್ ರೀಅರೇಂಜ್ ಮಾಡಿ ದ ಹೈಯರ್ ಆರ್ಡರ್ ಆಪ್ಷನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಡಿಲೀಟ್ ಮಾಡಿಫೈ ದರ್ಡರ್ ಆಪ್ಷನ್ ಒಳಗಡೆ ಇರೋದು ಡಿಲೀಟ್ ಮಾಡ್ಕೋಬಹುದು ಮಾಡಿಫೈ ಮಾಡ್ಕೋಬಹುದು ಅಂತ ಸದ್ಯಕ್ಕೆ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನೋದು ಇನ್ನು ಕೊಟ್ಟಿಲ್ಲ ಮುಂದಿನ ಸರ್ಕ್ಯುಲರ್ ಅಲ್ಲಿ ಕೊಡುವ ಸಾಧ್ಯತೆಗಳು ಉಂಟು ಅಷ್ಟೇ ದ ಕ್ಯಾಂಡಿಡೇಟ್ಸ್ ಚಾಯ್ ಸ್ತ್ರೀ ನೀಡ್ ನಾಟ್ ಪೇ ದ ಫೀಸ್ ಚಾಯ್ ಸ್ತ್ರೀ ನೀವು ಕೊಟ್ರಿ ಅಂದ್ಕೊಳ್ಳಿ ಯಾವುದೇ ಫೀಸು ಕಟ್ಟುವ ಅಗತ್ಯ ಇಲ್ಲ ಯು ಆರ್ ಆಟೋಮೆಟಿಕ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ದ ಕ್ಯಾಂಡಿಟ್ಸ್ ಹೂವು ಎಕ್ಸರ್ಸೈಸ್ ಚಾಯ್ಸ್ ಥ್ರೀ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ನಿಮ್ಗೆ ಅಲಾಟ್ ಆಗಿರೋ ಸೀಟ್ ನಿಮಗೆ ಇಷ್ಟ ಆಯಿಲ್ಲ ದ ಕ್ಯಾಂಡಿಡೇಟ್ಸ್ ಎಕ್ಸರ್ಸೈಸ್ ಚಾಯ್ಸ್ ಥ್ರೀ ಆರ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಅ ರಿಜೆಕ್ಟಿಂಗ್ ದ ಸೀಟ್ ಅಲಾಟೆಡ್ ಟು ನಮ್ ದ ಸೆಕೆಂಡ್ ರೌಂಡ್ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸೀಟ್ ಸರೆಂಡರ್ ಮಾಡ್ತಿದ್ದೀರಾ ಅಂತ ಸೊ ನೀವು ಇರೋ ಆಪ್ಷನ್ ಆಪ್ಷನ್ಸ್ ಎಂಟ್ರಿ ಮಾಡಿದ್ರಲ್ಲ ಅದನ್ನೆಲ್ಲ ಡಿಲೀಟ್ ಮಾಡ್ಕೋಬಹುದು ರಿಅರೇಂಜ್ ಮಾಡ್ಕೋಬೋದು ಮಾಡಿಫೈ ಮಾಡ್ಕೋಬಹುದು ಆಲ್ಟರ್ ಮಾಡ್ಕೋಬಹುದು ಚಾಯ್ಸ್ ಒನ್ ಕೊಟ್ಟಿರೋರು ಖಂಡಿತ ಫೀಸ್ ಕಟ್ಬಿಟ್ಟು ಹೋಗಿ ಅಡ್ಮಿಷನ್ ಆಗಲೇಬೇಕು ಸೊ ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಸ್ಪೆಷಲ್ ನೋಟ್ ಸ್ಪೆಷಲ್ ನೋಟ್ ಅಂತಿದೆ ನೋಡೋಣ ಸೀಟ್ಲ್ಡ್ ಇನ್ ರೆಸ್ಪೆಕ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಚಾಯ್ಸ್ ಟು ಮೇಕ್ ದ ಪೇಮೆಂಟ್ ವಿತ್ ಇನ್ ದಿಪುಲೇಟೆಡ್ ಡೇಟ್ ಅಂಡ್ ಟೈಮ್ ಇದು ರಿಪೀಟ್ ಆಗಿದೆ ಚಾಯ್ಸ್ ಟು ಕೊಟ್ಬಿಟ್ಟು ನೀವೇನಾದರೂ ಫೀಸ್ ಕಟ್ಟಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ನಿಮ್ಗೆ ಅಲೋ ಮಾಡೋದಿಲ್ಲ

ಮನೆಯಲ್ಲಿ ಏನೋ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ ಡಿಸ್ಕಷನ್ಸ್ ಆಗುತ್ತೆ ಲಾಟ್ ಆಫ್ ಡೆಲಿವರೇಷನ್ಸ್ ಆಗುತ್ತೆ ಕೊನೆಗೆ ಸೀಟ್ಸ್ ಅರೆಂಡರ್ ಮಾಡಬೇಕು ಅನ್ಸ್ಬಿಡುತ್ತೆ ನಿಮಗೆ ಸೊ ಈಗಲೂ ನಿಮ್ಗೆ ಅವಕಾಶ ಇದೆ ಟು ಕಟ್ಟಿದ್ದೀರಾ ಅಂದ್ಕೊಳ್ಳಿ ಸೆಕೆಂಡ್ ರೌಂಡ್ ಆದಮೇಲೆ ಫೀಸು ಕಟ್ಟಿದ್ದೀರಾ ಬಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ಕೆ ಎಗೆ ಹೋಗಿ ಐದು ಸಾವಿರ ರೂಪಾಯಿ ಕಟ್ಟಿ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಕಟ್ಟಿರೋ ಫೀಸು ರೀಫಂಡ್ ಆಗುತ್ತೆ ಒಂದು ಆರು ತಿಂಗಳಾದಮೇಲೆ ರೀಫಂಡ್ ಆಗುತ್ತೆ

ಸೊ ಕೌನ್ಸಿಲಿಂಗ್ ಅವರು ಸೀಟ್ ಅಲಾಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಕಿ ಇವರು ಅದಾದ ಮೇಲೆ ನೀವೇನ ಸೀಟ್ ಸರೆಂಡರ್ ಮಾಡೋಕೋದ್ರೆ ನೀವು ಕಟ್ಟಿರ್ತಿರಲ್ಲ ಕಂಪ್ಲೀಟ್ ಫೀಸ್ ಫುಲ್ ಫೀಸು ಫೋರ್ ಫೀಟ್ ಆಗುತ್ತೆ ಅಂದರೆ ಮುಟ್ಟುಗೋಲು ಹಾಕೋತಾರೆ ಫುಲ್ ದುಡ್ಡು ಹೋಗುತ್ತೆ ಚಾಯ್ಸ್ ತ್ರೀ ಕೊಟ್ಟವರು ಏನು ಫೀಸ್ ಕಟ್ಟಷ್ಟಿಲ್ಲ ಚಾಯ್ಸ್ ಫೋರ್ ಫೋರ್ ಕೊಟ್ಟವರು ಡೆಫಿನೆಟ್ಲಿ ದೇ ವಿಲ್ ಕ್ವಿಟ್ ದ ಕೌನ್ಸಿಲಿಂಗ್ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ ನೋಡಣ ದ ಕ್ಯಾಂಡಟ್ ಹು ಹ್ಯಾವ್ ಎ ಸೀಟ್ ಫ್ರಮ್ ಕೆ ಎ ಅಂಡ್ ಐ ಹ್ಯಾವ್ ಲೇಟರ್ ಲೇಟರ್ ಆನ್ ಜಾಯಿಂಟ್ ಅದರ್ ಕಾಲೇಜ್ ಆರ್ ಕೋರ್ಸಸ್ ಅಂಡ್ ವಿಶ್ ಟು ಸರೆಂಡರ್ ದ ಕೆ ಎ ಸೀಟ್ ಸೀಟ್ ಸಿಕ್ಕಿದೆ ಬಟ್ ಸರೆಂಡರ್ ಮಾಡಬೇಕು ಅನಿಸುತ್ತೆ ನೀವು ಬೇರೆ ಕಾಲೇಜ್ಗೆ ಸೇರ್ಕೊಂಡಿರ್ಬೋದು ಏನೋ ಇರ್ಬೋದು ನಿಮ್ಮ ರೀಸನ್ಸ್

ನಿಮ್ಗೆ ಯಾವುದೋ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಏನು ಯಾವುದೋ ಚಾಯ್ಸು ಕೊಡುವ ಅಗತ್ಯ ಇಲ್ಲ ಸೊ ಪೇಜ್ ನಂಬರ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ಓದ್ಕೊಳ್ಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ರಿಯಲ್ ಕಲಾಟ್ಮೆಂಟ್ ಅಂಡ್ ಆಲ್ಸೋ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್